ಬಿಗ್ ಬಾಸ್ ಮನೆಯಿಂದ ಈ ವಾರ ಎಲಿಮಿನೇಟ್ ಆಗುವವರು ಯಾರು ಎಂಬ ಕುತೂಹಲ ಮೂಡಿತ್ತು. ಅಂದುಕೊಂಡಂತೆ ಆಗಿದ್ದರೆ ಸ್ಫೂರ್ತಿಗೌಡ ಅಥವಾ ಅಕ್ಷತ ಕುಕ್ಕೆ ದೊಡ್ಡಮನೆಯಿಂದ ಆಚೆ ಬರಲಿದ್ದಾರೆ ಎಂದು ಊಹಿಸಲಾಗಿತ್ತು. ಈ ಊಹೆಗೂ ನಿಲುಕದಂತಹ ಘಟನೆಯೊಂದು ಬಿಗ್ ಬಾಸ್ ಮನೆಯಲ್ಲಿ ನಡೆದಿದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಅರ್ಜುನ್ ರಮೇಶ್ ಔಟ್ ಆಗಿದ್ದಾರೆ. ಹೌದು, ಅರ್ಜುನ್ ರಮೇಶ್ ಎಲ್ಲರ ನೆಚ್ಚಿನ ಸ್ಪರ್ಧಿಯಾಗಿದ್ದರು. ಮನೆಯಲ್ಲಿದ್ದವರೇ ಪ್ರೀತಿಯಿಂದಲೇ ಅರ್ಜುನ್ ಅವರನ್ನು ಅಣ್ಣ ಎಂದೇ ಕರೆಯುತ್ತಿದ್ದರು. ಅವರ ಖಾಸಗಿ ವಿಚಾರಗಳನ್ನು ಹಂಚಿಕೊಂಡಾಗ ಅನೇಕರು ಅವರಿಗೆ ಮತ್ತಷ್ಟು ಹತ್ತಿರವಾಗಿದ್ದರು. ಹಾಗಾಗಿಯೇ ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಆಗಿಯೂ ಆಯ್ಕೆಯಾಗಿದ್ದರು. ಈ ಕ್ಯಾಪ್ಟನ್ಶಿಪ್ ಅವರಿಗೆ ಮುಳುವಾಯಿತು. ಆಟದಲ್ಲಿ ಕೈಗೆ ಏಟು ಮಾಡಿಕೊಂಡು ನೋವಿನಿಂದಲೇ ಇಷ್ಟು ದಿನ ಕಳೆದಿದ್ದಾರೆ. ನೋವು ನಿವಾರಣೆ ಆಗದೇ ಇರುವ ಕಾರಣಕ್ಕಾಗಿ ಅವರು ಅನಿವಾರ್ಯವಾಗಿ ಮನೆಯಿಂದ ಆಚೆ ಬರಬೇಕಾಗಿದೆ. ಹೌದು, ಸತತ ಒಂದು ವಾರದಿಂದ ಕೈಗೆ ನೋವು ಮಾಡಿಕೊಂಡೇ ಆಟದಲ್ಲಿ ಭಾಗಿಯಾಗುತ್ತಿದ್ದ ಅರ್ಜುನ್ ರಮೇಶ್ ಅವರನ್ನು ಎಲಿಮಿನೇಟ್ ಮಾಡದೆ ನೇರವಾಗಿಯೇ ಮನೆಯಿಂದ ಆಚೆ ಕಳಿಸಲಾಗಿದೆ. ಹೀಗಾಗಿ ಇಡೀ ಮನೆಯಲ್ಲಿ ಭಾವುಕತೆ ತುಂಬಿತು. ಕೆಲವರಂತೂ ಅತ್ತೆ ಬಿಟ್ಟರು, ಮನೆಯಿಂದ ಅವರನ್ನು ಕಳಿಸಲಾಗಲ್ಲ, ಆದಷ್ಟು ಬೇಗ ಗುಣಮುಖರಾಗಿ ಎಂದು ಶುಭ ಹಾರೈಸಿ ಕಳಿಸಿಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಡಿಯೋ ಇಷ್ಟವಾಗಿದೆ ಮನಸ್ಸಿಗೆ ಅಂತ ಕಮೆಂಟ್ ಮಾಡಿ ಅಯ್ಯೋಡನ್ನು ಶೇರ್ ಮಾಡಿ.